टीवी न्यूज में स्वागत है आप सभी दर्शकों का। मैं आपके साथ मोहम्मद यूसुफ। कोलहार पट्टणद बसवेश्वर वृत्तदिंद प्रमुख वृत्तगळ मुखांतर हादु प्रतिभटने मूलक कर्नाटक राज्य रैत संघ हसिरु सेने कब्बु बेळेगार ओक्कूट कोलार तालूकु घटकद वतियिंद नूरारु रैतरु दंडाधिकारिगळ कार्यालयक्के बंदु दंडाधिकारिगळ पिएच पवार अवरिगे मनवि सल्लिसिदरु। मनवि सल्लिसि मातनाडिद तालूकु अध्यक्षर द सोमो बिरादार अवरु मातनाडि कोलार तालूकिन व्याप्तियल्लि बरुव कुलकर्कि ग्रामदल्लि नूरारु वर्षगळिंद सर्वे नंबर आरु हागु 381 ರಲ್ಲಿ ವಾಸ ಮಾಡುತ್ತಾ ರೈತರು ಉಪಯೋಗಿಸುತ್ತಾ ಬಂದಿದ್ದು ಈಗ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರು ಹಾಗೂ ಅಲ್ಲಿ ವಾಸ ಮಾಡುವ ಬಡವ ಕೂಲಿ ಕಾರ್ಮಿಕರಿಗೆ ಒತ್ತಾಯಪೂರ್ವಕವಾಗಿ ಜಾಗ ಖಾಲಿ ಮಾಡುತ್ತಿರುವುದು ಅನ್ಯಾಯ ಎಂದರು। ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಾಹುಲ್ ಕುಬ್ಗಡ್ ಗುಕಡ್ಡಿ ಮಾತನಾಡಿ 36 ಎಕರೆ ಜಮೀನಿನಲ್ಲಿ ನೂರಾರು ವರ್ಷಗಳಿಂದ ರೈತರು ಬಡ ಕೂಲಿ ಕಾರ್ಮಿಕರು ವಾಸ ಮಾಡುತ್ತಿದ್ದು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಅದನ್ನು ವಶಪಡಿಸಿಕೊಂಡಿದ್ದು ವಾಸ ಮಾಡುವವರಿಗೆ ತೊಂದರೆ ಕೊಡುತ್ತಿದ್ದು ಅದನ್ನು ಖಂಡಿಸಿ ಹಾಗೂ ವಿದ್ಯುತ್ ಸಮಸ್ಯೆಯ ಬಗ್ಗೆ ನಾವು ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡುತ್ತಿದ್ದು ದಂಡಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ದು ನಾವು ಪ್ರತಿಭಟನೆಯನ್ನು ಮರಳಿ ಪಡೆಯುತ್ತಿದ್ದೇವೆ ಮತ್ತು ಒಂದು ವೇಳೆ ನಮಗೆ ಜಮೀನು ಬಿಟ್ಟು ಕೊಡದೇ ಇದ್ದರಲ್ಲಿ ನಾವು ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೊಳಪ್ಪ ಸಿಂಧೆ ಸಂಜು ಪಾಂಡ್ರೆ ಮಾತನಾಡಿದರು। ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯಲ್ಲಿ ರೈತರಾದ ರವಿ ಪಾಟೀಲ್ ಬಸು ಹಂಡಿ ಪರಸು ಕಟ್ಟಿ ಕಲ್ಲಪ್ಪ ಗಿಡಪ್ಪಗೋಳ್ ಇರ್ಫಾನ್ ಚಡ್ಡಿಮನಿ ಹಾಗೂ ಸುತ್ತಮುತ್ತಲಿನ ನೂರಾರು ರೈತರು ಭಾಗವಹಿಸಿದರು। ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಕೋಲಾರ ತಾಲೂಕಿನಲ್ಲಿ ಒಂದು ಏನು ಇವತ್ತೊಂದು ಒಂದು ಕೂಲಿ ಕಾರ್ಮಿಕರು ಒಂದು ರೈತರ ಬಡ ಕುಟುಂಬಗಳಿಗೆ ಒಂದು ಅನ್ಯಾಯ ನಡೆದಿತ್ತು। ಮೊನ್ನೆ ನಡೆದಂಥ ತಹಸೀಲ್ದಾರ್ ಸಾಹೇಬರು ಒಂದು ಅದಕ್ಕೆ ವಿಸಿಟ್ ಕೊಟ್ಟಿದ್ದರು, ಅರಣ್ಯ ಅಧಿಕಾರಿಗಳು ಬಂದಿದ್ದರು। ಆ ಸಂದರ್ಭದಲ್ಲಿ ಏನೊಂದು ಮಾತು ಕೊಟ್ಟಿದ್ರು ಅಂದ್ರೆ ನಮಗೊಂದು ಟೈಮ್ ಕೇಳಿದ್ದೆವು ನಾವು, ಒಮ್ಮೆ ನೀವು ಬೌಂಡ್ರಿ ಹೊಡಿ ಬರ್ರಿ ಮನೆ ಕೇಳಿದ್ದು ಅವೆಲ್ಲ ಆಗ್ಲಾರ್ದೈತಿ, 36 ಎಕರೆ ಗೈರಾನ್ ಜಾಗ ನೀವು ಹೊಸಪಾಸ್ ಓಡಿಸೋಳಕ್ಕೆ ಬಂದ್ರಿ ಅಂದ್ರೆ ನಾವು ಒಪ್ಪುವುದಿಲ್ಲ, ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಮುತ್ತ ತಾತಂದ್ರಿಂತ ಅಲ್ಲಿ ಒಂದು ಏನು ಅದನ್ನು ಬಳಕೆ ಮಾಡ್ಕೊತಾರ 36 ಎಕರೆ ಜಮೀನ, ನೀವು ಅದನ್ನು ಹ್ಯಾಂಗ ಮಾಡ್ಕೊಂಡ್ರೆ ಅನ್ನೋದು ಒಂದು 2007 ಮಾಡ್ಕೊಂಡಾರ, ಈ ಘಟನೆ ಮುಂದುವರಿಬಾರ್ದು, 15 ವರ್ಷದಿಂದ ಏನು ಬಿಟ್ಟಿರಿ ಇದನ್ನು ಇವತ್ತು ಬಂದಿರಿ ಇದನ್ನು ಬಂದ್ ಮಾಡ್ರಿ ಅಂತ ಮಾತು ಕೊಟ್ಟಿದ್ದೆವು, ಅವರು ಸಡನ್ ಆಗಿ ಇವತ್ತು ಬಂದು ಮತ್ತೆ ಕೆಲಸ ಚಾಲೂ ಮಾಡ್ಯಾರ, ಅದಕ್ಕೆ ನಾವು ತಹಸೀಲ್ದಾರ್ ಆಫೀಸ್ಗೆ ಒಂದು ಪ್ರತಿಭಟನೆ ಮೂಲಕ ಒಂದು ಮನವಿ ಕೊಟ್ಟಿದ್ದೇವೆ। ಅದಕ್ಕಾಗಿ ಅದನ್ನು ಅರಣ್ಯ ಅಧಿಕಾರಿ ಅವ್ರಿಗೆ 36 ಎಕರೆ ಜಮೀನು 381 ಸರ್ವೆ ನಂಬರ್ ಕೆಲಸ ಬಂದ್ ಮಾಡಿಸ್ಯಾರ, ನಮಗೊಂದು ಎಷ್ಟು ಜಮೀನು ಇಡಬೇಕು ನಮ್ಮ ರೈತರಿಗೆ ಬಳಕೆಗೆ ಎಷ್ಟು ಬೇಕು ಕೂಲಿ ಕಾರ್ಮಿಕರು ಬೇಕು ಅದೆಲ್ಲ ಜಮೀನನ್ನ ಸರ್ವೆ ಆಗುವವರೆಗೂ ಫಾರೆಸ್ಟ್ರಿ ಆಫೀಸರ್ ಅದರೊಳಗೆ ಎಂಟ್ರಿ ಆಗಬಾರ್ದು ಅಂತೇಳಿ ಅವರು ಸಾಹೇಬರು ಇವತ್ತು ನಮಗೆ ಮಾತು ಕೊಟ್ಟಾರ, ಭರಿಸ್ಕೊಡಂಗಿಲ್ಲ ಅಂತೇಳಿ ಆದಷ್ಟು ಬೇಗ ಮಾಡಿ ಅವ್ರ ಮುಂದಿನ ಕ್ರಮ ತಗೊಳ್ಳಿ, ಅಲ್ಲಿ ಮಟ್ಟ ಅವ್ರು ಬರೋಂಡಿ ಹಚ್ಚಿಕ್ಕಿರಲಿ, 36 ಎಕರೆ ದಾಟಿ ಇಲ್ಲ ಅಂತ ಹೇಳ್ತಾರೆ ಸೋಮು ಬಿರಾದರ್ ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷರು। ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಲಬುರಗಿ ಗ್ರಾಮದಲ್ಲಿ ಅರಣ್ಯ ಅಧಿಕಾರಿಗಳು ಒಂದು ಏನು ಕಲಬುರಗಿ ಗ್ರಾಮದ ಒಂದು 36 ಎಕರೆ ಜಮೀನನ್ನು ಒಂದು ಅರಣ್ಯ ಅಧಿಕಾರಿಗಳು ವಶಪಡಿಸಿಕೊಂಡು ಅಲ್ಲಿ ಕೂಲಿ ಕಾರ್ಮಿಕರಿಗೂ ರೈತರ ಮಕ್ಕಳು ರೈತರ ಬಂಧು ಬಳಗಕ್ಕೆ ಒಂದು ಏನು ತೊಂದರೆ ಕೊಡ್ತಾ ಇದ್ರು। ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಮಾನ್ಯ ದಂಡಾಧಿಕಾರಿಗಳಿಗೆ ನಾವು ಅಲ್ಲಿ 100 ವರ್ಷಗಳಿಂದ ನಾವು ವಾಸ ಮಾಡ್ತಾ ಇದ್ದೇವೆ, ಆ ಜಾಗ ನಮಗೆ ಬೇಕಂತ ಹೇಳಿ ಇವತ್ತು ಮನವಿ ಕೊಟ್ಟಿದ್ದೇವೆ। ಆ ಮನವಿ ಪ್ರಕಾರ ಮಾನ್ಯ ದಂಡಾಧಿಕಾರಿಗಳು ಕೂಡ ಮೇಲೆ ಜಿಲ್ಲಾಧಿಕಾರಿಗಳು ತಿಳಿಸಿ ಆ ನಮ್ಮ ಒಂದು ಏನು ಮನವಿ ಪ್ರಕಾರ ತಾವು ಒಂದು ನ್ಯಾಯವನ್ನು ಒದಗಿಸಿಕೊಡ್ತಾರಂತಕ್ಕಂಥ ಮಾತನ್ನು ಇವಾಗ ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆ ಮೇರೆಗೆ ನಾವು ನಮ್ಮ ಪ್ರತಿಭಟನೆಯನ್ನು ಹಿಂಪಡೆದು ನಾವು ಮರಳಿ ನಮ್ಮ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ। ತಮ್ಮ ಹೆಸರು ರಾಹುಲ್ ಕುಬ್ಕಡ್ಡಿ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।